ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್, ಅದ್ಭುತವಾದ ಟ್ರೇಲರ್. ನಾನು ನಿನ್ನೆ ನೋಡಿದ್ದೆ, ಇವತ್ತಂತೂ ಎಲ್ಲಿ ನೋಡಿದಾಗ ದೊಡ್ಡ ಸ್ಕ್ರೀನ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅದ್ಭುತವಾಗಿತ್ತು. ಅಂಡ್ ಚಾನು ನಾನು ಕಿರಿಕ್ಪಾಟಿ ಇಂದ ನಾವು ಜೊತೆಗೆ ವರ್ಕ್ ಮಾಡ್ತಾ ಬಂದಿದ್ವಿ. ಸೊ ಇಬ್ಬನಿ ತಬ್ಬಿದ ವೇಳೆಯಲ್ಲಿ ನಾನು ಫಸ್ಟ್ ರಫ್ ಕಟ್ ರೆಡಿ ಆದಾಗ ನಾನು ಸಿನಿಮಾ ನೋಡಿದ್ದೆ. ಅದಾದ್ಮೇಲೆ ಫಸ್ಟ್ ಕಟ್ ಆದ್ಮೇಲೂ ಕೂಡ ಸಿನಿಮಾ ತೋರಿಸಿದ್ರು, ಅದಾದ್ಮೇಲೆ ಟ್ರಿಮ್ಮಿಂಗ್ ಟೈಮ್ ಅಲ್ಲಿ ಇನ್ನೊಂದ್ಸಲ ತೋರಿಸಿದ್ರು, ಕೊನೆಗೆ ನಿನ್ನೆ ನನ್ಗೆ ಫೈನಲ್ ವರ್ಷನ್ ಅದನ್ನು ಕೂಡ ತೋರಿಸಿದ್ರು. ಸೊ ಇಷ್ಟು ಟೈಮ್ ಅಲ್ಲಿ ನಾನು ನೋಡಿದಾಗ ಪ್ರತಿ ಸಲ ನನ್ಗೆ ಆ ಸಿನಿಮಾ ಕೊಟ್ಟ ಎಕ್ಸ್ಪೀರಿಯನ್ಸ್ ಅದು ನನ್ನನ್ನ ಏನು ಸಿನಿಮಾವನ್ನ ತಕ್ಕೋಬೇಕು ಅನ್ನೋಷ್ಟು ಅದ್ಭುತವಾಗಿತ್ತು. ಅಂಡ್ ಕೊನೆಗೆ ನಾನು ಸಿನಿಮಾದ ಎಮೋಷನ್ಸ್ ಜೊತೆಗೆ ಆಲ್ಮೋಸ್ಟ್ ಕನೆಕ್ಟ್ ಆಗಿದ್ದವನು ನಿನ್ನೆ ನೋಡುವಾಗ ಎರಡು ವರ್ಷದಿಂದ ಚಾನ್ ಜರ್ನಿ ಅಂತೂ ನನ್ಗೆ ಇನ್ನೂ ಕೂಡ ಎಮೋಷನಲ್ ಮಾಡಿತ್ತು. ಸೊ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಈ ಸಿನಿಮಾ ಅವ್ರು ಹೇಳ್ದಂಗೆ ಇಷ್ಟು ಎಮೋಷನಲ್ ಆಗಿದೆ, ಅಷ್ಟೇ ಸ್ವೀಟ್ ಆಗಿದೆ. ಸೊ ನೀವು ಕೂಡ ಜೊತೆಗಿದ್ರಿ ನಿನ್ನೆ ಸಿನಿಮಾ ನೋಡಿದಾಗ. ಅಂಡ್ ಇದು ಗೆಲ್ಲುವುದಕ್ಕಿರುವ ಎಲ್ಲ ಅರ್ಹತೆ ಇರುವಂತಹ ಸಿನಿಮಾ. ಎಸ್ಪೆಷಲಿ ಒಂದು ಸಿನಿಮಾ ಗೆಲ್ಲೋದಕ್ಕೆ ಕತೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಅದ್ರ ಜೊತೆಗೆ ಆ ಪ್ರಯತ್ನ ಎಷ್ಟು ಪ್ರಾಮಾಣಿಕವಾಗಿದ್ರೆ ಮಾತ್ರ ಅದು ಗೆಲ್ಲುತ್ತೆ ಅಂತ ನಾನು ಅನ್ಕೊಂಡು ಬಂದಿದ್ದು. ಸೊ ಇಲ್ಲಿ ಚಾನ್ ಎಷ್ಟು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ದಾರೆ, ಅಂಡ್ ಅದಕ್ಕೆ ಅಂದ್ರೆ ನನ್ಗೆ ಚಾರ್ಲಿ ಸಕ್ಸಸ್ ಗೆ ಕಾರಣ ನಾನು ಎಲ್ಲೂ ಹೋದ್ರು ಕೂಡ ರಕ್ಷಿಸರ್ ಅಂತಾನೆ ಹೇಳ್ತಾರೆ, ಬೇರೆ ಯಾರು ಕೂಡ ಇದನ್ನು ಪ್ರೊಡ್ಯೂಸ್ ಮಾಡ್ತಿದ್ರು ಅಂತ ನಂಗೆ ಡೌಟ್ ಇತ್ತು ಅಂತ. ಸೊ ಇಬ್ಬರಿಗೂ ಕೂಡ ಇಲ್ಲಿ ಬೆನ್ನೆಲುಬಾಗಿದ್ದು ರಕ್ಷಿಸರ್. ಸೊ ಕರ್ಮ ಸ್ಟುಡಿಯೋ ಮತ್ತೆ ಚಾನ್ ಮತ್ತೆ ಎಂಟೈರ್ ಟೀಮ್ ಎಲ್ರಿಗೂ ಆಲ್ ದಿ ಬೆಸ್ಟ್. ಒಳ್ಳೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ನನಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.